ಸರ್ ಅದೇ ಸಾತ್ನೂರಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಿ ಒಂದು ಹತ್ಯೆ ಮಾಡಲಾಗಿದೆ, ಆದ್ರೆ ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ. ಕರೆಕ್ಟ್ ಆದಂತ ಗೃಹ ಸಚಿವರು ಇದಾರೋ ಇಲ್ವೋ? ಮಂಡ್ಯದ ಒಬ್ಬ ಯುವಕ ಇದ್ರೀಸ್ ಅನ್ನೋನು ಜಾನುವಾರನ ಅವನು ಸಾಕಿಸುವಂತಹ ಸಂದರ್ಭದಲ್ಲಿ ಅದು ಅನೈತಿಕ ಒಂದು ಏನು ಪಬ್ಲಿಕ್ ಪೊಲೀಸಿಂಗ್, ಇದರಿಂದ ಒಂದು ಹತ್ಯೆ ಆಗಿದೆ. ಹತ್ಯೆಯ ಪರಿಣಾಮವಾಗಿ ಸಾಕಷ್ಟು ಒತ್ತಡಗಳಾಗಿದ ಮೇಲೆ ಪುನೀತ್ ವಿರುದ್ಧ FIR ದರ್ಜ್ ಮಾಡಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಕ್ರಮ ತಗೊಳ್ಳದೇ ಇರುವಂಥದ್ದು ಸಾಕಷ್ಟು ಬೇಸರ. ಇದರ ಜೊತೆಗೆ ಇದು ಮಾಬ್ ಲಿಂಚಿಂಗ್ ರೀತಿಯಲ್ಲಿ ಇದು ಇವತ್ತು ನಡೀತಾ ಇರುವಂಥದ್ದು, ಸರ್ಕಾರ ಏನು ಮಾಡಲ್ಲ ಅನ್ನೋದು ಬಹುತೇಕ ಇವತ್ತು ಏನು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು ಈ ವಿಚಾರದಲ್ಲಿ ಏನೂ ಮಾತಾಡದೇ ಇರುವಂಥದ್ದು ನೋಡಿದಾಗ ಸರ್ಕಾರದ ಕುಮ್ಮಕ್ಕಿಂದನೇ ಇದಾಗಿರುವಂಥದ್ದು. ಬಹುಶಃ ಚುನಾವಣೆ ಘೋಷಣೆ ಆಗಿರೋ ಕಾರಣದಿಂದ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಚುನಾವಣಾ ಆಯೋಗ ನೇರವಾಗಿ ಇದನ್ನ ಹತೋಟಿಗೆ ತಗೊಳ್ಳುವಂತ ಕೆಲಸ ಮಾಡಬೇಕು. ಈ ರೀತಿಯ ಒಂದೇನು ಪಕ್ಷದ ಕಾರ್ಯಕರ್ತರು ಕಾನೂನನ್ನ ತಮ್ಮ ಕೈಯಲ್ಲಿ ತಗೊಳ್ಳುವಂಥದ್ದು, ಜನರ ಪ್ರಾಣನ ಈ ರೀತಿಯಲ್ಲಿ ಕಳಿತರುವಂಥದ್ದು ನೋಡಿದಂತಹ ಸಂದರ್ಭದಲ್ಲಿ ಇದು ಮಾನವೀಯತೆಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ಕರಾವಳಿ ಭಾಗದಲ್ಲಿ ಮಾತ್ರ ಈ ರೀತಿಯ ಕೃತ್ಯಗಳು ನಡೀತಾ ಇತ್ತು, ಇದೀಗ ಬೆಂಗಳೂರು ರಾಜಧಾನಿಯ ಅಕ್ಕಪಕ್ಕದಲ್ಲಿ ಇಲ್ಲ. ಇದು ಯಾವುದೇ ರೀತಿಯಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಇವತ್ತು ಕರಾವಳಿ ಭಾಗದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಇದು ಪ್ರಾರಂಭವಾಗಿ ನಿರಂತರವಾಗಿ ಆ ಭಾಗದಲ್ಲಿ ನಡೀತಾ ಇರುವಂತದ್ದು ನಾವು ನೋಡಿದ್ದೇವೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಯಾವತ್ತೂ ಈ ರೀತಿಯಲ್ಲಿ ಇರಲಿಲ್ಲ, ಈಗ ಇಲ್ಲೂ ಶುರು ಆಗಿರುವಂತದ್ದು ನೋಡಿದಂತಹ ಸಂದರ್ಭದಲ್ಲಿ, ಯಾಕಂದ್ರೆ 2004 ಉಡುಪಿನಲ್ಲಾದಂತಹ ಘಟನೆ ಈ ಗೋ ಸಾಕ್ಸುವಂತಹ ವಿಚಾರದಲ್ಲಿ ಸುಟ್ಟು ಹಾಕದಂಥದ್ದು, ಸೊ ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇವತ್ತೂ ಒಂದು ಬಿಗಿಯಾದಂತಹ ಕ್ರಮ ತಗೊಳಕ್ ಮುಂದಾಗದೆ ಇದು ಚುನಾವಣೆಯಲ್ಲಿ ಇದರದ್ದೇ ಆದಂತಹ ಪರಿಣಾಮಗಳನ್ನ ಇವರು ಲಾಭದಾಯಕವಾಗಿ BJPಗೆ ಯಾವ ಲಾಭ ಬರುತ್ತೆ ಅದನ್ನೇ ಮಾಡ್ತೀವಿ ಅಂತದ್ದು ಹೋದ್ರೆ ಇದು ಬಹುಶಃ ಮನುಷ್ಯನ ಪ್ರಾಣಕ್ಕೆ ಯಾವುದೇ ಬೆಲೆ ಇಲ್ದಂಗ ಆಗುತ್ತೆ. ಇಲ್ಲ ನೋಡಿ, ನಾನು ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇದ್ದೇನೆ, ಪಕ್ಷದ ಅಧ್ಯಕ್ಷರ ಗಮನಕ್ಕೆ ಮತ್ತೆ ನಮ್ಮ CLP ನಾಯಕರ ಗಮನಕ್ಕೆ ನಾನು ಇದನ್ನ ತಂದು ಪಕ್ಷ ಯಾವ ನಿಲುವು ತಗೊಳುತ್ತೆ ನಾವು ಆ ವಿಚಾರದಲ್ಲಿ ನಾವು ಮಾಡ್ತೇವೆ. ವೈಯಕ್ತಿಕವಾಗಿ ನಾನು ಇದನ್ನ ಖಂಡಿಸುತ್ತೇನೆ, ಇದರ ಜೊತೆಗೆ ಕ್ರಮವನ್ನು ಬಿಗಿಯಾದಂತಹ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತೇನೆ. ಸರ್, ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ರು ಗೃಹ ಸಚಿವರ ಅಸಮರ್ಥತೆ ಇದು ಅಂತ. ನೋಡಿ, ವೈಯಕ್ತಿಕವಾಗಿ ನಾವು ಏನೇ ಮಾಡಿದ್ರು ಕೂಡ ಸಾರ್ವಜನಿಕವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅವರು ಏನ್ ನಿಲುವು ತಗೋತಾರೆ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಅದರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಇದನ್ನು ನಾನು ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.